ಸಾಗರ ಪ್ರಜಾವಾಹಿನಿಗೆ ಸ್ವಾಗತ ನಾನು ವನಿತಾ ಜೈನ್ ಮಹಿಳಾ ಉದ್ಯಮಿಗಳನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಮೈಸೂರಿನಲ್ಲಿ ಉಬುಂಟು ಒಕ್ಕೂಟದ ವತಿಯಿಂದ ಡಿಜಿಟಲ್ ಮಾರ್ಕೆಟಿಂಗ್ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು ಉಬುಂಟು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದ ರತ್ನಪ್ರಭಾ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತದನಂತರ ಮಾತನಾಡಿದ ರತ್ನಪ್ರಭಾ ಅವರು ಮಹಿಳೆಯರಿಗಾಗಿ ವೇದಿಕೆ ಒದಗಿಸುತ್ತಿರುವ ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ಹಂಚಿಕೊಂಡರು ಮೈಸೂರು ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅವರು ಮಾತನಾಡಿ ನಮ್ಮಲ್ಲಿರುವ ನ್ಯೂನತೆಗಳನ್ನು ಒಪ್ಪಿಕೊಂಡು ಬದಲಾವಣೆ ಮಾಡಿಕೊಳ್ಳಬೇಕೆಂದು ಬಯಸಿ ಕಲಿಯುವ ಮನಸ್ಸು ಮಾಡಿದರೆ ಯಾವ ದಾರಿಯೂ ಕಷ್ಟಕರವಲ್ಲ ಈ ತರಬೇತಿಯು ಹೇಗೆಲ್ಲ ಉಪಯೋಗವಾಗಲಿದೆ ಏನೆಲ್ಲ ಅಂಶಗಳನ್ನು ಕಲಿಯಬಹುದು ಎಂದು ವಿವರಿಸಿದರು ಯಾವುದು ಕಷ್ಟದ ವಿಷಯಗಳಲ್ಲ ಓಕೆ ಅಕ್ಕ ಬೆಳಿಯ ನಂಜನಗೂಡಿಯಿಂದ ಬಂದಿದ್ದಾರೆ ಚಾಮರಾಜನಗರದಿಂದ ಬಂದಿದ್ದಾರೆ ಮೈಸೂರಿನ ದೂರದ ಮೈಸೂರಲ್ಲಿ ಇದ್ದಾರೆ ಇದನ್ನ ಫಸ್ಟ್ ಟೈಮ್ ಲ್ಯಾಪ್ಟಾಪ್ ನೋಡಿದ್ದೀನಿ ಫಸ್ಟ್ ಟೈಮ್ ಕಂಡಿದ್ದೀವಿ ಯಾವುದು ಕೂಡ ಗ್ರೇಟ್ ಥಿಂಗ್ಸ್ ಅಲ್ಲ ಎಲ್ಲವೂ ಕೂಡ ಒಬ್ಬ ಆವರೇಜ್ ನೋಡಿದ್ರೆ ನಾನು ನಿನ್ನೆ ಒಂದು ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇದ್ದೆ ಎಬಿಎಸ್ ಒಬ್ಬ ಮಹಿಳೆ ನಿನ್ನೆ ಪ್ಯಾರಾಸೈಲಿಂಗ್ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ರು ನಮಗೆ ಎಲ್ಲರೂ ನಿಂತು ನೋಡಿದ್ರೆ ಪ್ಯಾರಾಸೈಲಿಂಗ್ ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕು ಅಂದ್ರೆ ಭಯ ಆದ್ರೆ 80 ವರ್ಷದ ಒಂದು ಮಹಿಳೆ ಈ ಏಜ್ ಒಳಗಡೆ ಆಕಾಶ ಒಳಗಡೆ ಹಕ್ಕಿಯಂತ ಹಾರಬೇಕು ಅಂತ ಕನಸಾಗ್ತಾರೆ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಕಲಿಯೋದು ದೊಡ್ಡ ವಿಷಯಗಳಲ್ಲ ಅದರೊಳಗಡೆ ಒಳ್ಳೆಯ ಬಿಲ್ಡಿಂಗ್ ಅನ್ನ ಮಾಡಿದ್ರೆ ಒಳ್ಳೆಯ ಸ್ಟಾರ್ಟ್ ಅನ್ನ ಮಾಡಿದ್ರೆ ಮತ್ತೆ ನಿಮಗೆ ಸೇ ಥ್ಯಾಂಕ್ಸ್ ಕೂಡ ಇದೆ ಇವತ್ತು ಒಂದು ದಿವಸವನ್ನ ನೀವು ನಿಮ್ಮ ಎಲ್ಲಾ ಇನ್ವಿಟೇಷನ್ಸ್ ಗಳನ್ನ ಬಿಟ್ಬಿಡಿ ಕೆಲವೊಂದಲ್ಲ ಕೆಲವೊಬ್ಬರಿಗೆ ಒಂದೇ ದಿವಸದಲ್ಲಿ ಕರೆಯಬೇಕಾಗುತ್ತೆ ಕೆಲವೊಬ್ಬರಿಗೆ ಒಂದು ವಾರ ಬೇಕಾಗುತ್ತೆ ಕೆಲವೊಬ್ಬರಿಗೆ ಅಡಿಷನಲ್ ರಿಕ್ವೈರ್ಮೆಂಟ್ ಆಗುತ್ತೆ ಆದ್ರೆ ಡೋಂಟ್ ಲೂಸ್ ಹೋಪ್ ನೀವೆಲ್ಲರೂ ಕೂಡ ಇವತ್ತು ಇವತ್ತು ಎಷ್ಟು ಕರೆಯಬೇಕಾಗುತ್ತೆ ನೀವು ಎಷ್ಟು ಒಂದು ಜಿಮೇಲ್ ಅಕೌಂಟ್ ಎರಡೂ ಈ ವೇಳೆ ಮೇಯರ್ ಶಿವಕುಮಾರ್ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷರಾದ ಕೆಬಿ ಲಿಂಗರಾಜು ಕಿರಣ್ ಪಟ್ಟಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ